ಜೀವನದ ಎಲ್ಲ ಅಂಶಗಳು ಇದು ಮುಖ್ಯ. ನಾವು ಮನುಷ್ಯನ ಗಮನಶಕ್ತಿನ ಮಾಹಿತಿಗಳೊಂದಿಗೆ ಬದಲಾಯಿಸೋಕೆ ನೋಡ್ತಿದ್ದೀವಿ. ಮಾಹಿತಿಗಳು ಏನನ್ನು ತಿಳಿದೇನೋ ತಿಳಿದುಕೊಂಡಂತಹ ಭಾವ ಕೊಡುತ್ತೆ. ಗಮನಶಕ್ತಿಯ ತೀಕ್ಷ್ಣತೆ ಮಾತ್ರ ಬ್ರಹ್ಮಾಂಡದ ಬಾಗಿಲನ್ನು ತೆರೆಯಬಹುದು. ದೃಷ್ಟಿಯಲ್ಲಿ ಸ್ಪಷ್ಟತೆ ಬೇಕಾದರೆ ವಿಷಯಗಳನ್ನು ನಾವು ಹೇಗಿದೆಯೋ ಹಾಗೆ ನೋಡೋಕೆ ನೀವು ಕಲ್ಪಿಸ್ಕೊಳ್ಳೋ ರೀತಿಯಲ್ಲ, ನಿಮ್ಮ ತಲೆಯಲ್ಲಿರುವ ಮಾಹಿತಿಗಳು ಅರ್ಥೈಸೋ ರೀತಿಯಲ್ಲ, ಅದು ಹೇಗಿದೆಯೋ ಹಾಗೆ ನೋಡೋಕೆ ನೀವು ತೀಕ್ಷ್ಣವಾದ ಗಮನಶಕ್ತಿಯನ್ನು ಬೆಳೆಸಿಕೊಳ್ಳೋದು ಮುಖ್ಯ. ಯಾವುದೋ ವಸ್ತುವಿನ ಬಗ್ಗೆ ಅಲ್ಲ. ಈಗ ಬಹುತೇಕರು ಗಮನಶಕ್ತಿ ಅಂದರೆ ಮುಖ್ಯವಾದ್ದು ಅಂತ ಅಂದುಕೊಂಡಿರೋದಕ್ಕೆ ಗಮನ ಕೊಡ್ತಾರೆ. ಇಲ್ಲ, ಗಮನಶಕ್ತಿ ಬೆಳಕು ಯಾವಾಗಲೂ ಆನ್ನಲ್ಲಿರಬೇಕು. ಅಲ್ಲೇನಿದೆಯೋ ಅದನ್ನು ನೋಡ್ತೀರಿ. ನೀವು ಎಲ್ಲವನ್ನ ಅದು ಹೇಗಿದೆಯೋ ಹಾಗೆ ನೋಡಿದರೆ ಖಂಡಿತವಾಗಿ ಎಲ್ಲವನ್ನ ವಿವೇಚನೆಯಿಂದ ನಿರ್ವಹಿಸ್ತೀರಿ.